ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಯಾವ ಸೀರೆ ಅಂದರೆ ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ. ಇದು ನಮ್ಮ ಹಸ್ಬೆಂಡ್ ಅವರು ತಂದುಕೊಡ್ಬೇಕಲ್ಲ ಆ ಸ್ಯಾರಿ, ಆ್ಯಂಡ್ ಅದ್ರ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತಂದಿದ್ರು, ಅದನ್ನು ಕೂಡ ವೇರ್ ಮಾಡಿದ್ದೀನಿ. ಏನಕ್ಕಂದರೆ ಇವತ್ತು ನಾವು ಎಂಗೇಜ್ಮೆಂಟ್ ಆಗಿ 4 ಇಯರ್ಸ್ ಕಂಪ್ಲೀಟ್ ಆಯಿತು. ಆಗಸ್ಟ್ಗೆ ವೆಡ್ಡಿಂಗು, 2 ಮಂತ್ಸ್ ಅಷ್ಟೇ ಗ್ಯಾಪ್ ಇದ್ದಿದ್ದು ನಮ್ಮ ಮ್ಯಾರೇಜ್ಗೆ. ನಮ್ಮ ಹಸ್ಬೆಂಡ್ ಕೂಡ ಮ್ಯಾಚಿಂಗ್ ಹಾಕಿದ್ದಾರೆ, ಅಂದರೆ ಅವ್ರ ಎಂಗೇಜ್ಮೆಂಟಲ್ಲಿ ವೇರ್ ಮಾಡಿದ್ರಲ್ಲ ಕುರ್ತಾ, ಅದನ್ನು ಹಾಕಿದ್ದಾರೆ. ಚಿರಿ, ಹೀಗೆ ರೆಡಿ ಆಗಿದ್ವಿ ನಮ್ಮ ಎಂಗೇಜ್ಮೆಂಟಲ್ಲಿ. ನಾವು ಅಪ್ಪು ಏನು ಕ್ವೆಶನ್ ಕೇಳಿದೆ ಗೊತ್ತಾ, 9 to 12 o'clockಲ್ಲಿ ನಾವು ಸ್ಟೋರಿನ ಹಾಕ್ತಾಯಿದ್ವಿ ಮತ್ತು ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಹಾಕ್ತಾಯಿದ್ವಿ. ಇದೇ ಡ್ರೆಸ್ಸಲ್ಲೇ ಅದೇ ಶಾಸ್ತ್ರ ಎಲ್ಲ ಮಾಡ್ತಾಯಿರ್ತಾರಲ್ಲ ಆ ಟೈಮಲ್ಲಿ ವೀಡಿಯೋನ ಮಾಡ್ಕೊಂಡಿದ್ದೆ ಟಿಕ್ಟಾಕಲ್ಲಿ. ಅದನ್ನು ಹಾಕ್ತಾಯಿದ್ರೆ ಅಮ್ಮ ನಾನು ಎಲ್ಲಿ ಅಮ್ಮ ಅದರಲ್ಲಿ ಇಲ್ವೇ ಇಲ್ವಲ್ಲ ಅಂತ ಕೇಳ್ತಾ ಇದ್ದ. ಅಬ್ಬು ಸೇ ಹಾಯ್, ಏನು ಮಾಡ್ತೀವಿ ಇವಾಗ ನಾವು? ಸಿಂಪಲಾಗಿ ಕೇಕ್ ಕಟ್ ಮಾಡಿ, ಆ್ಯಂಡ್ ಸ್ಯಾರಿಲೆಲ್ಲ ಡಿನ್ನರ್ಗೆ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮ ಮನೆ ಏನೇ ಒಂದು ಸಿಂಪಲ್ ಸೆಲೆಬ್ರೇಷನ್ ಆದ್ರೂ ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ. ಮನೆ ಎಲ್ಲ ಖಾಲಿ ಖಾಲಿ, ಯಾರೂ ಇಲ್ಲ, ಬೇಜಾರಾಗ್ತಾಯಿದೆ. ಸೊ ಅವರೆಲ್ಲರೂ ಇದ್ದೀರ ಸೆಲೆಬ್ರೇಷನ್ ಚೆನ್ನಾಗಿರ್ತಿತ್ತು. ಅವರು ಮಧ್ಯಾಹ್ನ ಹೋದರು, ನಮ್ಮ ಅಕ್ಕ, ನಮ್ಮ ಮಾವ, ಅಕ್ಕನ ಮಕ್ಕಳು ಎಲ್ಲ ಹೊರಟೋದ್ರು. ಇವಾಗ ಯಾರೂ ಇಲ್ಲ, ನಮ್ಮ ಮಾವನೂ ಕೂಡ ನಿನ್ನೆ ಬೆಂಗಳೂರಿಗೆ ಹೋದರು. ಸೊ ಅವ್ರೂ ಬರೋದು ನಾಳೆ ನಾಡಿದ್ದಾಗ್ಬೋದು. ಸೊ ಅಲ್ಲಿವರೆಗೂ ನಮ್ಮ ಮೂವರು ಅಷ್ಟೇ. ಇವಾಗ ಕೇಕ್ ತಂದಿದ್ದಾರೆ, ನನಗೆ ಗೊತ್ತಿರಲಿಲ್ಲ, ಅವರೇ ಆರ್ಡ್ರ್ ಮಾಡಿದ್ದಾರೆ. ನಾನೆಲ್ಲೂ ಹೋಗೋಕ್ಕಾಗಿರಲಿಲ್ಲ, ಸೊ ಇವಾಗ ಡ್ರೆಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ನನಗೆ ಸೀರೆ ಕೊಡಿಸ್ತೀನಿ ಅಂತಿದ್ದಾರೆ, ನೋಡೋಣ. ಟೈಮ್ ಇದ್ದರೆ ಇವತ್ತೇ ತೊಗೋತೀವಿ, ಇಲ್ಲ ಅಂದರೆ ನಾಳೆ ನಾಡಿದ್ರಲ್ಲಿ ಹೋಗಿ ಸಾರಿನ ತೊಗೊಂಡು ಬರ್ತೀವಿ ಹೊರಗಡೆ ಹೋಗಿ. ಇವತ್ತು ನೋಡೋಣ, ತೊಗೊಳಕ್ಕಾದ್ರೆ ತೊಗೋತೀವಿ, ಇಲ್ಲ ಅಂದಿಲ್ಲ. ಓಕೆ, ಕೇಕ್ ಕಟ್ ಮಾಡೋಣ. ಡನ್, ರೆಡಿ, ಗೋ. ಕೇಕ್ ಈ ರೀತಿ ಮಾಡಿಸ್ಕೊಂಡು ಬಂದಿದ್ದಾರೆ. ನನಗೇನಕ್ಕೂ ಇತ್ತೀಚೆಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗ್ತಿಲ್ಲ. ಸೊ ಅದರಿಂದ ನಾರ್ಮಲ್ ಕೇಕ್ ಇಷ್ಟ ಅಂದ್ಬಿಟ್ಟು ನಂಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಅಂದ್ಬಿಟ್ಟು ಅದನ್ನೇ ಮಾಡಿಸಿದ್ದಾರೆ. ಹ್ಯಾಪಿ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ ಚಿನ್ನಿ. ಥ್ಯಾಂಕ್ ಯು, ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಯಾ, ನನ್ನ ಆ್ಯನಿವರ್ಸರಿ ಅಂದ್ಬಿಟ್ಟು ಹೆಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕಂಡುಹಿಡಿತಾರೆ ನೋಡಿ. ಅಪ್ಪು ನೀನು ಇರಲಿಲ್ವಲ್ಲ ನಮ್ಮ ಎಂಗೇಜ್ಮೆಂಟ್ಗೆ, ಅದಕ್ಕೆ ನಿಮಗೆ ಅನಿಸ್ತು. ಆಯ್ತಾ, ಅವ್ನಿಗೆ ತಿಂಗ್ಸ್ ಬಿಟ್ಟು ಕೇಳ್ತಾ ಇದ್ನಲ್ಲ ನನಗೆ. ಚೆನ್ನಾಗಿದೆ ಇವತ್ತು? ಸ್ವಾಗತ, ನೀನು ಹೇಳ್ಬಿಟ್ಟಿದ್ದಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿ. Don't touch. ಚೆನ್ನಾಗಿ ಅಲ್ಲಿಗೆ ಅವ್ನ ಕೇಕೆ ತಿಂದಿಲ್ಲ, ಕ್ರೀಮೇ ತಿನ್ನದ್ರೆ ತಿಂತೀಯ? ಕೇಕು ಕಟ್ ಮಾಡಿಕೊಟ್ಲ, ಕೇಕ್ ತಿಂತೀಯ? ಚೆನ್ನಾಗೈತೆ, ಈ ಸಲ ಚೆನ್ನಾಗಿತ್ತು ಅಂತೇಳಿ. ನಾವು ಮೊಬೈಲಲ್ಲಿ ಆರ್ಡರ್ ಮಾಡಿದ್ರೆ ಅಂದರೆ ಅವ್ರ ನಂಬರ್ ಇದೆಯಲ್ಲ, ಕಾಲ್ ಮಾಡಿಬಿಟ್ಟು ಹೇಳಿದ್ರೆ ನೀಟಾಗಿ ಮಾಡಿ ಕೇಳ್ತಾರೆ. ನಾವು ಅಲ್ಲೇ ಹೋಗಿ ಆರ್ಡರ್ ಕೊಡಬೇಕು ಅಂತ ಹೇಳಿ. ಲಾಸ್ಟ್ ಟೈಮು ನರ್ಸಸ್ ಡೇ ತಂದಿರಲ್ಲ, ಅದು ಕೇಕು ಸ್ವಲ್ಪ ಏನು ಸೀದೋದಂಗಾಗಿತ್ತು. ಅದಕ್ಕೆ ಹೇಳಿದ್ರು ಅಂತ ಅವರು, ರಿಟರ್ನ್ ತೊಗೊಂಬಂದಿದ್ರೆ ಬೇರೆ ಕೊಡ್ತಾ ಇದ್ವಿ ಅಂತ. ಇವತ್ತೊಂದಾಗಿದೆ ಅಂದ್ಬಿಟ್ಟು ಸುಮ್ಮನೆ ಆಗಿ ನಾವು ಏನು ಮಾಡ್ದೆ ಗೊತ್ತಾ, ಐಸ್ ಪಿ ಅನ್ನೋದನ್ನ ತಿಂದ, ಬಿ ಅನ್ನೋದನ್ನ ಹಂಗೆ ಬಿಟ್ಟಿದ್ದಾನೆ. ಲವ್ ಸಿಂಬಲ್ ತೋರಿಸ್ಬಿಡು ನಮಗೆ, ಲವ್ ಹಾಂ ಲವ್ ಯು ಹೇಳ್ಬಿಡು. ಹಾಂ ಕಳ ಕಳ
ಮಾಡಲಿ ಪಾಪ? ಸೈಕಲ್ ತಗೊಂಡ್ ಬರ್ತೀನಿ ದಾಡಿ. ಅನ್ನಪೂರ್ಣ ಸದಪೂರ್ಣ ಹೇಳು. ಅನ್ನಪೂರ್ಣ ಸದಪೂರ್ಣ. ಅನ್ನಪೂರ್ಣ ತದಪೂರ್ಣ ತಂಕರಪಾನವೇ ಉಡುಗೆ ತಿಂದು ಬಿಟ್ಟು ತಂದು ಪೂರ್ತಿ ಹೊಡೋಣ ಪಾಪ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡ್ತೀವಿ ಇಷ್ಟೇ. ಕೇಕ್ ಕಟ್ಟಿಂಗನ್ನು ಆ್ಯಕ್ಚುಲಿ ಇಬ್ಬರು ಒಂದೊಂದು ಡ್ರೆಸ್ ತಗೊಂಡು ರೆಡಿ ಇರ್ತಿದ್ವಿ. ಈ ಟೈಮೇ ತಗೊಳಕ್ಕಾಗಲಿಲ್ಲ, ಯಾಕಂದರೆ ಅಕ್ಕ ಪಾಪು ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಇದ್ರಲ್ಲ, ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಆದರೆ ತೊಗೋತೀವಿ, ನಾಳೆ ಸ್ಯಾಟರ್ಡೆ ಸಂಡೇ ಇರುತ್ತಲ್ಲ, ನಾಳೆ ನಾಡಿದ್ದು ನಾಳೆ ನಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೀರೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಖಂಡೇ ಬೇಕು. ಆಮೇಲೆ ಸೀರೆಯಲ್ಲಿ ವೀಡಿಯೋ ಮಾಡೋಣ ಅಂತ. ಪಾಪು ಬ್ಲೌಸ್ ಸ್ಟಿಚಿಂಗ್ ಇವಾಗ್ತೇನೆ ವಿಚಾರಿಸ್ಕೊಂಡು ಬಂದೆ, ಅವರು ಕೂಡ ನನ್ನ ನಂಬರ್ನ ತೊಗೊಂಡ್ರು, ನಾನು ಅವ್ರ ನಂಬರ್ ತೊಗೊಬಂದಿದ್ದೀನಿ. ನಾಳೆ ಎಲ್ಲ ಬ್ಲೌಸ್ ಸ್ಟಿಚಿಂಗಿಗೆ ಕೊಡ್ತೀನಿ, ನೋಡೋಣ ಯಾವ್ಯಾವ ಡಿಫ್ರೆಂಟ್ ಡಿಸೈನ್ ಇದೆ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೆ, ಅದನ್ನು ತೋರಿಸಿಲ್ಲ, ತೋರಿಸ್ತೇನೆ ಅದನ್ನು. ಇದೇ ನಾನು ತೊಗೊಂಡಿರೋದು, ಸಾರಿ ಇದು ಡ್ರೆಸ್ಸಲ್ಲ ಹೆಂಗ. ಇದನ್ನು ನಾನು ಒಂದು ಸ್ಪೆಷಲ್ ಡೇಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಡೇ ಅಂದರೆ ನೆಕ್ಸ್ಟ್ ಬರೋದೇ ನನ್ನ ಹಸ್ಬೆಂಡ್ ಬರ್ಡೇ, ಅದಕ್ಕಂತೂ ಹಾಕಲ್ಲ. ಐ ಥಿಂಕ್ ನಾನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಕೊಳ್ಬೋದು. ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೆ ಹೇಳಿದೆ ತೊಗೊಂಡ್ರು, ತೊಗೊಂಡು ಬಂದೆ. ನಾಳೆ ಇದನ್ನು ಸ್ಟಿಚ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಆ ಟೈಮಲ್ಲಿ ನಾನು ಸ್ಟಿಚ್ಗೆಲ್ಲ ಕೊಡೋಕ್ಕೆ ಆಗಲ್ಲ. ಅದಕ್ಕೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆ ಟೈಮಲ್ಲಿ ಹಾಕ್ಕೊಳ್ಬೋದಲ್ವಾ, ಅದಕ್ಕೋಸ್ಕರ. ಇದು ಬ್ಲೌಸ್ ಈ ರೀತಿ ಇದೆ. ಏನು ಬ್ಲೌಸ್ ಅಮ್ಮ ಹೇಳಿದವರು? ಬಾಹುಬಲಿ. ಹಾಂ ಬಾಹುಬಲಿ ಬ್ಲೌಸ್ ಹೊಲಿಸ್ತಾ ಇರೋದು. ನಾನು ಕೇಳಿದ್ಕೆ ಅವರು ಅದೇ ಹೆಸರು ಹೇಳಿದ್ರು ಈ ಥರ ಇದೆಲ್ಲ ಹೆಂಗ. ಆ್ಯಂಡ್ ಇದಕ್ಕೆ ಇದು ಪಟ ಎಂಟ್ನೂರು ರೂಪಾಯಿ ಮಗನೇದು ಕಂಡ್ಬಿಟ್ಬಿಡು. ನಮ್ಮ ಹಸ್ಬೆಂಡ್ ಪಿಂಕ್ ಬೇಡ ಅಂತ, ಸೊ ನಾನು ಪಿಂಕ್ ಬೇಕು ಅಂತ ನಾನೇ ತಗೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಏನು ಮಗೆ 2000 ರುಪೀಸ್. 2000 ರುಪೀಸ್ ಇದು, 1 ರೂಪಾಯಿನೂ ಕಡಿಮೆ ಇಲ್ಲ. ಸೊ ಇದು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಆ್ಯನಿವರ್ಸರಿಗೆ ಹಾಕ್ಕೊಳ್ತೀನಲ್ಲ, ಹಾಗೆ ಕಾಣ್ತಿದ್ದೀನಿ ಅಂತ ಹೇಳಿ. ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡ್ರೆ ಅಷ್ಟೇನಾ. ನಮ್ಮ ಹಸ್ಬೆಂಡ್ ಆಸೆ ಹೆಂಗೆ ತಗೋಬೇಕು ಅಂತ. ಆಲ್ರೆಡಿ ನನ್ನ ಹತ್ರ 3 ಲೆಹೆಂಗಾ ಇದೆ, ಆದರೆ ಇನ್ನೊಂದು ತೊಗೊಂಡ್ರು ತೊಗೊಂಡು ಬಂದಿದ್ದೀನಿ. ಎಸ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲ ಹೋಗ್ತಿದ್ದೀವಿ ಊಟ ತಿನ್ನಕ್ಕೆ. ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ, ನಾನ್ ವೆಜ್ ತಿನ್ನೋಣ ಅಂದ್ಕೊಂಡಿದ್ದೀವಿ. ಫ್ರೈಡೇ ಆಗಿದೆ ಅಲ್ವಾ, ಸೊ ನೋಡೋಣ ಯಾವ ಹೋಟ್ಲು ಹೋಗ್ತೀವಿ ಅಂತ ಇನ್ನು ಡಿಸೈಡ್ ಆಗಿಲ್ಲ, ನೋಡಬೇಕು ಅಲ್ಲೊಂದ್ಮೇಲೆ ಯಾವ ಹೋಟ್ಲು. ನನ್ನ ಫೇವ್ರೆಟ್ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಬಟ್ ಇವ್ರು ಯಾವ ಚಾಯ್ಸ್ ಮಾಡಿರ್ತಾರೆ ನೋಡೋಣ ಬನ್ನಿ. ಅವ್ರ ಫೇವ್ರೆಟ್ ಹೋಟ್ಲು ಅಂತ ಹೇಳ್ತಾಳೆ, ಅಲ್ಲಿಗೆ ಹೋದ್ಮೇಲೆ ಇವಾಗ ಪಾರ್ಸಲೇ ಬೆಟರ್ ಆಗಿತ್ತು ಇಲ್ಲಿ. ಇಲ್ಲ 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 ಇಲ್ಲ, ತುಂಬ ದಿನವೇ ಆಗೋಗಿದೆ. ಆಲ್ರೆಡಿ 2 ಮಂತ್ಸ್ ಆಯಿತು ನಾವು ಡಿನ್ನರ್ಗೆ ಹೋಗಿ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ಮಾಡೋಣ ಬನ್ನಿ. ಕೊನೆಗೂ ನನ್ನ ಹಸ್ಬೆಂಡ್ ನನ್ನ ಫೇವ್ರೇಟ್ ಹೋಟ್ಲು ಕರ್ಕೊಂಡು ಬಂದರು, ಮೈಸೂರು ದೊನ್ನೆ ಬಿರಿಯಾನಿ ನನ್ನ ಫೇವ್ರೇಟ್ ಊಟ. ಇಲ್ಲಂತು ಬಿರಿಯಾನಿ ಸಖತ್ತಾಗಿರುತ್ತೆ, ನಾವು ಯಾವಾಗಲೂ ಇಲ್ಲಿಗೇ ಬರೋದು. ಕೊನೆಗೂ ಅದೇ ಹೋಟ್ಲಿಗೆ ಬಂದ್ವಿ, ಫುಲ್ ಖುಷಿಯಾಯಿತು. ನಾನು ಅಂದ್ಕೊಂಡಿದ್ದೆ ಇಲ್ಲಿಗೆ ಕರ್ಕೊಂಡು ಹೋಗ್ಬೋದೇನೋ ಅಂತ. ಸೊ ನನಗೆ ರೋಡ್ಗೆ ಹೋಗ್ತಾ ಇದ್ದಂಗೆ ಗೊತ್ತಾಯಿತು ಅಲ್ಲಿ ಸರಸ್ವತಿಪುರಂಗೆ ಹೋದ್ರಲ್ಲ, ಆವಾಗಲೇ ಫಿಕ್ಸ್ ಆಗೋದೆ ಪಕ್ಕ ದೊನ್ನೆ ಬಿರಿಯಾನಿಗೇನೆ ಅಂತ. ಆ್ಯಂಡ್ ಅಪ್ಪಗೂ ಕೂಡ ಒಂದು ಪ್ಲೇಟ್ ಇಸ್ಕೊಂಡು ಕೂತಿದ್ದಾನೆ, ಅವನೇನು ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿನ್ನ ಅಷ್ಟೇ. ಹೊರಗಡೆ ಬಂದರೆ ಅವ್ನು ಜಾಸ್ತಿ ಊಟ ಮಾಡಲ್ಲ, ಜನ ನೋಡಿಬಿಟ್ರೆ, ಜನ ಇಲ್ಲ ಅಂದರೆ ಊಟ ಮಾಡ್ತಾನೆ ಹೆದರ್ಕೊಂಡು.
ಇಲ್ಲಾಂದರೆ ಹಿಂಸೆ ಮಾಡಿ ಅವ್ನಿಗೆ ಮೊಬೈಲ್ ಕೊಟ್ಟು ಗೇಮ್ ಹಾಕ್ಕೊಟ್ಟು ಇಲ್ಲಾಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ಕೊಟ್ಟು ಅವನಿಗೆ ಊಟ ಮಾಡಿಸ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಇಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ತಿಂದಿದ್ದಾನೆ, ಹಂಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಾನೆ. ಇವಾಗ ನಾವು ಫಸ್ಟು ಲಾಲಿಪಾಪ್ ತೊಗೊಂಡ್ವಿ, ಆಮೇಲೆ ರೋಟಿ ಕರಿ ಮತ್ತು ಮಟನ್ ಬಿರಿಯಾನಿ ತೊಗೊಂಡ್ವಿ. ಚಿಕನ್ನು ಇವತ್ತು ಮಾರ್ನಿಂಗು ಕೂಡ ತಿಂದಿದ್ವಿ, ಸೊ ಅದಕ್ಕೇ ಮಟನ್ ಬಿರಿಯಾನಿನ ತೊಗೊಂಡ್ವಿ. ರೋಟಿ ಕರಿ ಮಾತ್ರ ಸಖತ್ತಾಗಿತ್ತು. ಅಪ್ಪುಗ ಅವನೇ ತಿಂತಾ ಇದ್ದಾನೆ, ರೋಟಿ ತೋರಿಸ್ತಾ ಇದ್ದಾನೆ ಇವಾಗ. ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ಅವನು ಗೇಮ್ ಮಾಡ್ಕೊಂಡು ವಿನ್ 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 ಅಂತ ಇದ್ದಾನೆ. ಎಸ್, ಜಸ್ಟ್ ಇವಾಗ ತಾನೆ ಊಟ ಮಾಡ್ಕೊಂಡು ಬಂದ್ವಿ, ಆಲ್ರೆಡಿ 10 o'clock ಆಗಿದೆ. ಇವತ್ತು ಬೇಗನೆ ಊಟ ಆಯಿತು, ನಾವು ಯಾವಾಗಲೂ 11 o'clock ಊಟ ಮಾಡೋದು. ಇವತ್ತು ಬೇಗ ಊಟ ಮಾಡಿದ್ವಿ, 9 o'clock ಇಲ್ಲ ಅಲ್ಲ 8:30 ಊಟ ಕೂತಿದ್ವಿ, 1 hour ಬರೋ ಕಾಫಲ್ಲೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬೈ ಬೈ. ಹಾಂ ಮೇಡಮ್. ಬಟಾಣಿ ಬಟಾಣಿ ಹನಿ.